ಬ್ರೆಡ್ ಚಾಟ್ಸ್, ಮಾಡಲು ಬೇಕಾಗುವ ಪದಾರ್ಥಗಳು: ಬ್ರೆಡ್ 2, ಅರಿಶಿನ ಕಾಲು ಟೀಸ್ಪೂನ್, ಆಮ್ಚೂರ್ ಪೌಡರ್ ಅರ್ಧ ಟೀಸ್ಪೂನ್, ಗ್ರೀನ್ ಚಟ್ನಿ 1 ಕಪ್, ಟೊಮ್ಯಾಟೊ ಸಾಸ್ ಅಗತ್ಯಕ್ಕೆ ತಕ್ಕಷ್ಟು, ಮೆಂತ್ಯ ಸೊಪ್ಪು 1 ಕಪ್, ಸ್ವೀಟ್ ಕರ್ಡ್ 1 ಕಪ್, ಚುರ್ಮುರಿ 1 ಕಪ್, ಈರುಳ್ಳಿ 1 ಕಪ್, ಕಡಲೆ ಹಿಟ್ಟು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿಂಗ್ ಬೌಲ್ಗೆ 2 ಬ್ರೆಡ್ ತುಂಡು, ಸ್ವಲ್ಪ ನೀರು ಹಾಕಿ ಬ್ರೆಡ್ನ 2 ನಿಮಿಷಗಳ ಕಾಲ ನೆನೆಯಲು ಬಿಡಿ. ನೆನೆಸಿದ ಬ್ರೆಡ್ ತುಂಡಿಗೆ 1 ಕಪ್ ಮೆಂತ್ಯ ಸೊಪ್ಪು, ಅರ್ಧ ಟೀಸ್ಪೂನ್ ಆಮ್ಚೂರ್ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮೊಸರಿಗೆ ಸ್ವಲ್ಪ ಉಪ್ಪು, ಮೆಂತ್ಯ ಸೊಪ್ಪು ಬೆರೆಸಿ ತಿನ್ನೋದ್ರಿಂದ ದೇಹದಲ್ಲಿ ಉಂಟಾದ ಅಧಿಕ ಉಷ್ಣತೆ ಕಡಿಮೆಯಾಗುತ್ತೆ. ಬಳಿಕ ಬೌಲ್ಗೆ 1/2 ಟೀಸ್ಪೂನ್ ಅರಿಶಿನ, 1 ಕಪ್ ಕಡಲೆ ಹಿಟ್ಟು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಸ್ಟೌವ್ ಮೇಲೆ ಎಣ್ಣೆ ಬಾಣಲಿಯನ್ನಿಡಿ. ಎಣ್ಣೆ ಕಾದ ನಂತರ ಬೌಲ್ನಲ್ಲಿರೋ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕಾದ ಎಣ್ಣೆಗೆ ಹಾಕಿ. ಬೋಂಡಾ 1 ಕಡೆ ಬೆಂದ ನಂತರ ಮತ್ತೊಂದು ಕಡೆ ತಿರುಗಿಸಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಕರಿದ ಬೋಂಡಾನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ ಮಾಡಲು ಬೇಕಾದ ಬ್ರೆಡ್ ಬೋಂಡಾ ತಯಾರಾಗಿದೆ. ಬಳಿಕ ಕರಿದ ಬೋಂಡಾನ ಇನ್ನೊಂದು ಪ್ಲೇಟ್ ಮೇಲೆ ನೀಟಾಗಿ ಜೋಡಿಸಿ. ನಂತರ ಎಲ್ಲ ಬೋಂಡಾ ಮೇಲೂ 1/2 ಟೀಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್, 1/2 ಟೀಸ್ಪೂನ್ ಗ್ರೀನ್ ಚಟ್ನಿ ಹಾಕಿ. ಆಮೇಲೆ ಬೋಂಡಾ ಮೇಲೆ 1/2 ಟೀಸ್ಪೂನ್ ಅಷ್ಟು ಸ್ವೀಟ್ ಕರ್ಡ್ ಹಾಕಿ. ಸ್ವೀಟ್ ಕರ್ಡ್ ಹಾಕಿರುವ ಬೋಂಡಾ ಸುತ್ತಲೂ 1 ಕಪ್ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ, 1 ಕಪ್ ಚುರುಮುರಿ ಉದುರಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಬೋಂಡಾ ಮೇಲೆ ಟೊಮ್ಯಾಟೊ ಸಾಸ್ ಮತ್ತು ಗ್ರೀನ್ ಚಟ್ನಿ ಹಾಕಿ. ಈಗ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಕ್ರಿಸ್ಪಿ ಬ್ರೆಡ್ ಚಾಟ್ಸ್, ಮಾಡಲು ಬೇಕಾಗುವ ಪದಾರ್ಥಗಳು: ಬ್ರೆಡ್ 2, ಅರಿಶಿನ 1/2 ಟೀಸ್ಪೂನ್, ಆಮ್ಚೂರ್ ಪೌಡರ್ 1/2 ಟೀಸ್ಪೂನ್, ಗ್ರೀನ್ ಚಟ್ನಿ 1 ಕಪ್, ಟೊಮ್ಯಾಟೊ ಸಾಸ್ ಅಗತ್ಯಕ್ಕೆ ತಕ್ಕಷ್ಟು, ಮೆಂತ್ಯ ಸೊಪ್ಪು 1 ಕಪ್, ಸ್ವೀಟ್ ಕರ್ಡ್ 1 ಕಪ್, ಚುರ್ಮುರಿ 1 ಕಪ್, ಈರುಳ್ಳಿ 1 ಕಪ್, ಕಡಲೆ ಹಿಟ್ಟು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿಂಗ್ ಬೌಲ್ಗೆ 2 ಬ್ರೆಡ್ ತುಂಡು, ಸ್ವಲ್ಪ ನೀರು ಹಾಕಿ ಬ್ರೆಡ್ನ 2 ನಿಮಿಷಗಳ ಕಾಲ ನೆನೆಯಲು ಬಿಡಿ. ನೆನೆಸಿದ ಬ್ರೆಡ್ ತುಂಡಿಗೆ 1 ಕಪ್ ಮೆಂತ್ಯ ಸೊಪ್ಪು, 1/2 ಟೀಸ್ಪೂನ್ ಆಮ್ಚೂರ್ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಬಳಿಕ ಬೌಲ್ಗೆ 1/2 ಟೀಸ್ಪೂನ್ ಅರಿಶಿನ, 1 ಕಪ್ ಕಡಲೆ ಹಿಟ್ಟು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಸ್ಟೌವ್ ಮೇಲೆ ಎಣ್ಣೆ ಬಾಣಲಿಯನ್ನಿಡಿ. ಎಣ್ಣೆ ಕಾದ ನಂತರ ಬೌಲ್ನಲ್ಲಿರೋ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕಾದ ಎಣ್ಣೆಗೆ ಹಾಕಿ. ಬೋಂಡಾ 1 ಕಡೆ ಬೆಂದ ನಂತರ ಮತ್ತೊಂದು ಕಡೆ ತಿರುಗಿಸಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಕರಿದ ಬೋಂಡಾನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ ಮಾಡಲು ಬೇಕಾದ ಬ್ರೆಡ್ ಬೋಂಡಾ ತಯಾರಾಗಿದೆ. ಬಳಿಕ ಕರಿದ ಬೋಂಡಾನ ಇನ್ನೊಂದು ಪ್ಲೇಟ್ ಮೇಲೆ ನೀಟಾಗಿ ಜೋಡಿಸಿ. ನಂತರ ಎಲ್ಲ ಬೋಂಡಾ ಮೇಲೂ 1/2 ಟೀಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್, 1/2 ಟೀಸ್ಪೂನ್ ಗ್ರೀನ್ ಚಟ್ನಿ ಹಾಕಿ. ಆಮೇಲೆ ಬೋಂಡಾ ಮೇಲೆ 1/2 ಟೀಸ್ಪೂನ್ ಅಷ್ಟು ಸ್ವೀಟ್ ಕರ್ಡ್ ಹಾಕಿ. ಸ್ವೀಟ್ ಕರ್ಡ್ ಹಾಕಿರುವ ಬೋಂಡಾ ಸುತ್ತಲೂ 1 ಕಪ್ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ, 1 ಕಪ್ ಚುರುಮುರಿ ಉದುರಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಬೋಂಡಾ ಮೇಲೆ ಟೊಮ್ಯಾಟೊ ಸಾಸ್ ಮತ್ತು ಗ್ರೀನ್ ಚಟ್ನಿ ಹಾಕಿ. ಈಗ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಕ್ರಿಸ್ಪಿ ಬ್ರೆಡ್ ಚಾಟ್ಸ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಅತ್
ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.